ಕರ್ನಾಟಕದ ಎಲ್ಲ ವೀಕ್ಷಕರಿಗೆ ಅಪ್ಡೇಟ್ ಅಲರ್ಟ್ ಕನ್ನಡ ಯೂಟ್ಯೂಬ್ ಚಾನಲ್ ಕಡೆಯಿಂದ ಆದರದ ಸ್ವಾಗತ. ನೋಡಿ, ಗೂಗಲನ್ನು ನೀವು ಬಳಸ್ಕೊಂಡು ಡೈಲಿ ನೀವು ಕಡಿಮೆ ಅಂತಂದ್ರೂ ನೀವು ಇಲ್ಲಿ 1000 ರೂಪಾಯಿ ತನಕ ನೀವು ಡೈಲಿ ಅರ್ನ್ ಮಾಡ್ಕೊಳ್ತಾ ಹೋಗ್ಬೋದು. ಇದು ಕೂಡ ಪಾರ್ಟ್ ಟೈಮು, ನೀವು ಎಲ್ಲಿ ಬೇಕಾದಲ್ಲಾದರೂ ಇದನ್ನ ಮಾಡ್ಬೋದು. ಮನೆಯಲ್ಲಿದ್ದರೆ ಮನೆಯಲ್ಲಿ, ಹಾಸ್ಟೆಲಲ್ಲಿದ್ದರೆ ಹಾಸ್ಟೆಲಲ್ಲಿ, ನೀವು ಎಲ್ಲಿರ್ತೀರ ಅದನ್ನ ನೀವು ಮಾಡ್ಕೊಳ್ತಾ ಹೋಗ್ಬೋದು. ಮತ್ತು ಕಡಿಮೆ ಅಂತಂದ್ರೂ ನಿಮಗೆ ಇದರಿಂದ ಲಾಭ ಆಗೇ ಆಗುತ್ತೆ. ಇದು ಕೂಡ ವಿತೌಟ್ ಇನ್ವೆಸ್ಟ್ಮೆಂಟು, ಮತ್ತು ಇದು ಯಾವುದೇ ರೀತಿ ಫೇಕ್ ಆಗಿರೋದಿಲ್ಲ. ಇದು 101% ರಿಯಲ್ ಆಗಿರುತ್ತೆ, ಯಾಕಂದರೆ ಇದು ಗೂಗಲ್ನವ್ರದ್ದು. ಹಾಗಾಗಿ ನಾನು ಹೇಳುವಂತಹ ಟಿಪ್ಸ್ಗಳನ್ನು ನೀವು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೀವು ವಾಚ್ ಮಾಡಿದರೆ ನೀವು ಪಕ್ಕ ನೀವು ಡೈಲಿ 1000 ರೂಪಾಯಿ ತನಕ, ಕಡಿಮೆ ಅಂದರೂ ನೀವು 1000 ರೂಪಾಯಿ ತನಕ ನೀವು ಇಲ್ಲಿ ಅರ್ನ್ ಮಾಡ್ತಾ ಹೋಗ್ತೀರಾ. ಓಕೆ, ನೀವು ಗೂಗಲನ್ನು ಬಳಸ್ಕೊಂಡು ಹೇಗೆ ಅರ್ನಿಂಗ್ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತುಂಬ ಸುಲಭವಾಗಿ ತಿಳಿಸ್ಕೊಡ್ತೇನೆ. ದಯವಿಟ್ಟು ನೀವು ನನಗೆ ಒಂದು ಸಹಾಯ ಮಾಡಬೇಕು. ಏನು ಅಂತಂದರೆ, ಈ ವಿಡಿಯೋಕ್ಕೆ ಲೈಕ್ ಮಾಡಬೇಕು. ದಯವಿಟ್ಟು ವಿಡಿಯೋ ನೋಡ್ತಾ ಇರೋರು ಎಲ್ಲರೂ ಕೂಡ ಲೈಕ್ ಮಾಡಿ. ಮತ್ತು ಇನ್ನೊಂದು ಏನಂತಂದರೆ, ಕೊನೆವರೆಗೂ ವಾಚ್ ಮಾಡಿ. ಓಕೆ, ದಯವಿಟ್ಟು ನೀವು ಕೊನೆವರೆಗೂ ವಾಚ್ ಮಾಡಬೇಕು. ಓಕೆ, ನೀವು ಗೂಗಲನ್ನು ಬಳಸುತ್ತೀರಾ, ಮನೆಯಲ್ಲಿಯೇ ಇಂಟರ್ನೆಟ್ ಬಳಸಿ ಗೂಗಲ್ನಿಂದ ಪ್ರತಿದಿನ 1000 ಗಳಿಸಿ. ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಒಂದು ಚಿಕ್ಕ ಅಂತಂದರೆ ಚಿಕ್ಕ ರಿಕ್ವೆಸ್ಟು, ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ವಿಸಿಟ್ ಮಾಡ್ತಿದ್ರೆ ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಇದರಿಂದ ನಾವು ಹಾಕುವಂತಹ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ. ಅದೇ ರೀತಿ ಲೈಕ್ ಮಾಡಿ, ಪ್ಲೀಸ್ 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 ಲೈಕ್ ಮಾಡಿ. ಓಕೆ, ಹೇಗೆ ಅಂತ ನಾನು ತಿಳಿಸ್ಕೊಡ್ತೇನೆ. ನೋಡಿ, ನೀವು ಮನೆಯಲ್ಲಿಯೇ ಕುಳಿತು ಗೂಗಲ್ನಿಂದ ಹಣ ಗಳಿಸುವುದು ಹೇಗೆ ಎಂದು ಯೋಚಿಸುತ್ತಿದ್ದರೆ, ಇದು ಇಂಟರ್ನೆಟ್ ಯುಗವಾಗಿದೆ. ಅನೇಕ ಜನರು ಗೂಗಲ್ ಬಳಸಿಕೊಂಡು ಹಣವನ್ನು ಸಂಪಾದಿಸುತ್ತಿದ್ದಾರೆ. ಗೂಗಲ್ನ ಹಣ ಅಮೆರಿಕದ ಡಾಲರ್ನಲ್ಲಿದೆ, ಅಂತಂದರೆ ಇವರು ಡಾಲರ್ ರೂಪದಲ್ಲಿ ಕೊಡ್ತಾರೆ. ಪ್ರಸ್ತುತ ಡಾಲರ್ ದರ ಅಂತಂದರೆ ಇಲ್ಲಿ $1 ಅಂತಂದರೆ ಇಲ್ಲಿ ಎಷ್ಟು ಬರುತ್ತೆ ಅಂತಂದರೆ 82.8, ಅಂತಂದರೆ ಇಲ್ಲಿ 83 ರೂಪಾಯಿ ತನಕ ನಿಮಗೆ ಬರುತ್ತೆ. ಇಲ್ಲಿ ನಮಗೆ ಇದು 83 ರೂಪಾಯಿ, ಬಟ್ ಅವರಿಗೆ ಕೇವಲ $1 ಆಗಿರುತ್ತೆ. ಅಂದರೆ $1 ಈಕ್ವಲ್ ಟು 82 ರೂಪಾಯಿ. ಹಾಗಾಗಿ ಇದು ತುಂಬ ವ್ಯಾಲ್ಯೂ ಇರುತ್ತೆ ಈ ಅಮೌಂಟ್ಗೆ. ನೋಡಿ, ಆದ್ದರಿಂದ ನೀವು ತಿಳಿದಿರಬೇಕು, ನೀವು ಡಾಲರ್ನಲ್ಲಿ ಹಣ ಗಳಿಸಿದರೆ ಇಲ್ಲಿಗೆ ಬಂದರೆ ಅದು ಭಾರತೀಯ ರೂಪಾಯಿಗಳಲ್ಲಿ ತುಂಬ ಆಗುತ್ತದೆ. ಅಂತಂದರೆ ನಾನು ಹೇಳಿದ್ನಲ್ಲ, ಅವ್ರಿಗೆ 1 ರೂಪಾಯಿ ಇದ್ದಂಗೆ ಬಟ್ ನಮಗೆ ಇಲ್ಲಿ 83 ರೂಪಾಯಿ ಆಗಿರುತ್ತೆ. ಅದಕ್ಕಾಗಿಯೇ ನಾವು ಆನ್ಲೈನ್ನಲ್ಲಿ ಉಚಿತವಾಗಿ ಹಣವನ್ನು ಹೇಗೆ ಗಳಿಸುವುದು ಅಥವಾ ಗೂಗಲ್ನಿಂದ ಮನೆಯಲ್ಲಿಯೇ ಕುಳಿತು ಹಣ ಗಳಿಸುವುದು ಹೇಗೆ ಎಂದು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೇನೆ. ದಯವಿಟ್ಟು ಈ ವಿಡಿಯೋಕ್ಕೆ ಒಂದೇ ಒಂದು ಲೈಕ್ ಮಾಡಿ. ನೋಡಿ, ನೀವು ಗೂಗಲ್ನಿಂದ ಹಣ ಗಳಿಸುವುದು ಹೇಗೆ ಅಂತಂದರೆ, ಇಲ್ಲಿ 5 ಹಂತಗಳಿವೆ. ಈ 5 ಹಂತಗಳಲ್ಲಿ ನೀವು ಯಾವುದಾದ್ರೂ ಒಂದು ಹಂತವನ್ನು ನೀವು ಇದನ್ನ ಫಾಲೋ ಮಾಡಿದರೆ ಸಾಕು, ನೀವು ಡೈಲಿ 1000 ರೂಪಾಯಿ ತನಕ ನೀವು ಅರ್ನ್ ಮಾಡ್ಕೊಳ್ತಾ ಹೋಗ್ಬೋದು. ಬಟ್ ಇದರಲ್ಲಿ ಕೆಲವೊಂದಿಷ್ಟು ರೂಲ್ಸು ಕಂಡೀಷನ್ಸ್ಗಳು ಇದ್ದಾವೆ. ಓಕೆ, ಅವೇನು ಅಂತ ನಾನು ತಿಳಿಸ್ಕೊಡ್ತೇನೆ. ಹಂತ 1, ಬ್ಲಾಗಿಂಗ್ ಮೂಲಕ ಗೂಗಲ್ನಿಂದ ಹಣ ಗಳಿಸುವುದು ಹೇಗೆ ಅಂತಂದರೆ, ಈ ಬ್ಲಾಗಿಂಗ್ ಅಂತಂದರೆ ಇವಾಗ ಗೂಗಲ್ನಲ್ಲಿ ಹೋಗಿಬಿಟ್ಟು ಸರ್ಚ್ ಮಾಡಿದರೆ ಅಲ್ಲಿ ನಿಮಗೆ ಏನು ಇನ್ಫಾರ್ಮೇಷನ್ ಬೇಕಾಗುತ್ತೆ ಅದು ಇನ್ಫಾರ್ಮೇಷನು ಕೆಳಗಡೆ ವೆಬ್ಸೈಟ್ ಮುಖಾಂತರ ಸಿಗುತ್ತೆ. ಆ ರೀತಿ ನೀವು ಬರೋದು ಅದನ್ನ ಸೆಂಡ್ ಮಾಡಿದರೆ ಸಾಕು, ಇಲ್ಲಿ ಗೂಗಲ್ನಲ್ಲಿ ನಿಮಗೆ ಅಮೌಂಟು ಕೊಡ್ತಾರೆ. ಮತ್ತು ಇವಾಗ ನೆಕ್ಸ್ಟು ಯೂಟ್ಯೂಬ್ನಲ್ಲಿ ಕೆಲಸ ಮಾಡುವರ ಮುಖಾಂತರ ನೀವು ಹಣ ಗಳಿಸುವುದು ಹೇಗೆ, ಮತ್ತು ಗೂಗಲ್ ಆಡ್ಸೆನ್ಸ್ನಿಂದ ಹಣ ಗಳಿಸುವುದು ಹೇಗೆ, ಮತ್ತು ಗೂಗಲ್ ನಿರ್ವಾಹಕರಿಂದ ಹಣ ಗಳಿಸುವುದು ಹೇಗೆ, ಮತ್ತು ಕೊನೆಯದಾಗಿ ಗೂಗಲ್ ಪೇ ಬಳಸಿಕೊಂಡು ಹಣ ಗಳಿಸುವುದು ಹೇಗೆ, ಇವು 5 ಸ್ಟೆಪ್ಸ್ನ ನಾನು ನಿಮಗೆ ಹೇಳ್ತೇನೆ. ನೋಡಿ, ಹಂತ 1, ಸ್ಟೆಪ್ 1, ಬ್ಲಾಗಿಂಗ್ ಮೂಲಕ ಗೂಗಲ್ನಿಂದ ಹಣ ಗಳಿಸಿ ಹೇಗೆ ಅಂತ ನೋಡೋಣ. ಇದು ಬ್ಲಾಗಿಂಗ್ ಗೂಗಲ್ನಿಂದ ಹಣ ಗಳಿಸಲು ಬಹಳ ಜನಪ್ರಿಯವಾದ ಮಾರ್ಗವಾಗಿದೆ, ಏಕೆಂದರೆ ಹೆಚ್ಚಿನ ಜನರು ಸಣ್ಣ ವೆಬ್ಸೈಟ್ ಮಾಡಿ ಅದರಲ್ಲಿ ಲೇಖನಗಳನ್ನು ಬರೆಯುತ್ತಾರೆ. ಇದು ಪ್ರಸ್ತುತ ಸಮಯದಲ್ಲಿ ಟ್ರೆಂಡಿಂಗ್ ಆಗಿದೆ, ಆದ್ದರಿಂದ ನೀವು ಸಹ ಮಾಡುತ್ತೀರಿ. ನೀವು ಮಾತ್ರ ಅದರ ಬಗ್ಗೆ ಲೇಖನವನ್ನು ಬರೆಯಬೇಕು ಮತ್ತು ಅದನ್ನು ಪ್ರಕಟಿಸಬೇಕು ಎಂದು ತಿಳಿಯದಿರಲಿ. ನೋಡಿ, ಇದು ಯಾರೋ ಬೇರೆಯವ್ರದ್ದು ಬರ್ತಿದ್ದಾರೆ, ಅವ್ರನ್ನ ತಗೊಂಡು ಬಂದು ಕಾಫಿ ಮಾಡಿ ಫೇಸ್ ಮಾಡಿಬಿಟ್ರೆ ಆಯಿತು ಅಂತ ಎಲ್ಲ ತಿಳ್ಕೊಳ್ಳೋದಕ್ಕೆ ಹೋಗಬೇಡಿ. ಹಾಗೆ ಮಾಡಿದರೆ ನಿಮಗೆ ಏನೂ ಸಿಗೋದಿಲ್ಲ, ನೀವೇ ಓನಾಗಿ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಿಬಿಟ್ಟು ಬರೀಬೇಕಾಗುತ್ತೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಿಮ್ಮದೇ ಆದ ಸಣ್ಣ ವೆಬ್ಸೈಟನ್ನು ರಚಿಸುವ ಮೂಲಕ ಜನರು ಅದನ್ನು ನೋಡುತ್ತಾರೆ ಮತ್ತು ಅಲ್ಲಿ ಪ್ರದರ್ಶಿಸುವ, ಅಂತಂದರೆ ನೀವು ಒಂದು ವೆಬ್ಸೈಟ್ ನೋಡ್ತಿರ್ತೀರಾ, ಅಲ್ಲಿ ಏನು ಬರ್ತಿರ್ತವೆ ಹೇಳಿ, ಅಲ್ಲಿ ಆ್ಯಡ್ಸ್ ಜಾಹೀರಾತು ಬರ್ತವೆ, ಅದರ ಮೂಲಕ ಇಲ್ಲಿ ಹಣವನ್ನು ಗಳಿಸುತ್ತಾರೆ. ಈ ವಿಧಾನವನ್ನು ಗೂಗಲ್ ಬ್ಲಾಗಿಂಗ್ ಎಂದು ಕರೆಯಲಾಗುತ್ತದೆ ಅಂತೆ. ಮತ್ತು ಈ ವಿಧಾನವನ್ನು ಇಂದು ಅನೇಕ ಜನರು ಬಳಸುತ್ತಿದ್ದಾರೆ, ಏಕೆಂದರೆ ಮನೆಯಲ್ಲಿ ಕುಳಿತುಕೊಂಡು ಈ ಕೆಲಸನ ಮಾಡಬಹುದಂತೆ. ಮತ್ತು ಕೆಲವು ಇಂಟರ್ನೆಟ್ ಮತ್ತು ಲ್ಯಾಪ್ಟಾಪ್ ಅಗತ್ಯವಿದೆ, ಆರಂಭದಲ್ಲಿ ನೀವು ಮೊಬೈಲಿಂದನೂ ಈ ಕೆಲಸ ಮಾಡಬಹುದು. ಮತ್ತು ಜನರು ವೆಬ್ಸೈಟ್ಗೆ ಬರಲು ಪ್ರಾರಂಭಿಸುತ್ತಾರೆ, ನಂತರ ಗೂಗಲ್ ನಿಮಗೆ ಪಾವತಿಸಲು ಪ್ರಾರಂಭಿಸುತ್ತದೆ. ಆರಂಭದಲ್ಲಿ ನಿಮಗೆ 8000 ರೂಪಾಯಿ ಸಿಗುತ್ತದೆ ಮತ್ತು ಅದರ ನಂತರ ತಕ್ಷಣವೇ ಗೂಗಲ್ ನಿಮ್ಮ ಕೆಲಸವನ್ನು ತುಂಬ ಚೆನ್ನಾಗಿ ಕಂಡುಕೊಳ್ಳುತ್ತದೆ. ಆಗ ನಿಮಗೆ 50000 ರೂಪಾಯಿಗಳಿಗೂ ತಿಂಗಳಿಗೆ 1 ಲಕ್ಷ ರೂಪಾಯಿವರೆಗೂ ಹಣ ಸಿಗುತ್ತೆ. ಜನರು ಸಹ ತಿಂಗಳಿಗೆ 10 ಲಕ್ಷ ರೂಪಾಯಿಗಳನ್ನು ಗಳಿಸುತ್ತಿದ್ದಾರೆ. ನೋಡಿ, ಇದರಿಂದ ಎಷ್ಟು ಗಳಿಸುತ್ತಿದ್ದಾರೆ ಹೇಳಿ, ತಿಂಗಳಿಗೆ 10 ಲಕ್ಷ ತನಕನೂ ನಮ್ಮ ಇಂಡಿಯಾದಲ್ಲಿ ಈ ಬ್ಲಾಗಿಂಗ್ ಗೂಗಲ್ ಬ್ಲಾಗಿಂಗ್ ಮುಖಾಂತರ ಗಳಿಸುತ್ತಿದ್ದಾರೆ. ಹಾಗಾಗಿ ಟ್ರೈ ಮಾಡಿ, ಏನೂ ಆಗೋದಿಲ್ಲ. ವಿತೌಟ್ ಇನ್ವೆಸ್ಟ್ಮೆಂಟ್ ನೀವೇನು 1 ರೂಪಾಯಿ ಕೊಡಬೇಕಾಗಿಲ್ಲ. ಟ್ರೈ ಮಾಡಿದರೆ ಏನಾಗ್ತದೆ ಹೇಳಿ, ಅದು ಫ್ರೀ ಟೈಮ್ ಇತ್ತಂತಂದರೆ ಟ್ರೈ ಮಾಡ್ಬೋದು. ಯಾವುದೇ ಟೈಮ್ನಲ್ಲಿ ನೀವು ಇದನ್ನ ಅಪ್ಲೋಡ್ ಮಾಡ್ಬೋದು. ನೋಡಿ, ಇವಾಗ ನಾವು ನಿಮಗೆ
ಹಂತ ಒಂದು ಬ್ಲಾಗಿಂಗ್ ಮೂಲಕ ಗೂಗಲ್ನಿಂದ ಹಣ ಗಳಿಸುವುದು ಹೇಗೆ ಅಂತ ತಿಳಿಸ್ಕೊಟ್ವಿ. ಇವಾಗ ಹಂತ ಟು ನೋಡ್ತಾ ಹೋಗೋಣ. ಓಕೆ, ಹಂತ ಟು ಏನಿದೆ ಅಂತಂದರೆ ಯೂಟ್ಯೂಬ್ನಲ್ಲಿ ಕೆಲಸ ಮಾಡುವ ಮೂಲಕ ಗೂಗಲ್ನಿಂದ ಹಣವನ್ನು ಗಳಿಸುವುದು ಹೇಗೆ ಅನ್ನೋದನ್ನು ಈ ಹಂತ ಟು ಸ್ಟೆಪ್ ನಂಬರ್ ಟೂದಲ್ಲಿ ತಿಳ್ಕೊಳ್ತಾ ಹೋಗೋಣ. ಗೂಗಲ್ನಿಂದ ಹಣ ಗಳಿಸುವ ವಿಷಯದಲ್ಲಿ ಯೂಟ್ಯೂಬ್ ಹೆಚ್ಚು ಪರಿಣಿತವಾಗಿದೆ. ಹೆಸರು ನೀವು ಅದನ್ನು ಸಾಕಷ್ಟು ಬಳಸುತ್ತಿದ್ದೀರಿ, ಏಕೆಂದರೆ ನೀವು ಯೂಟ್ಯೂಬ್ನಲ್ಲಿ ವಿಡಿಯೋಗಳನ್ನು ವೀಕ್ಷಿಸಿದಾಗ ಅದರಲ್ಲಿ ಕಾಣಿಸಿಕೊಳ್ಳುವ ಜಾಹೀರಾತುಗಳು ಬಹಳಷ್ಟುಗಳಿರುತ್ತವೆ. ಏಕೆಂದರೆ ಆ ಜಾಹೀರಾತು ವಿಡಿಯೋದಲ್ಲಿ ಗೂಗಲ್ ಆಡ್ಸೆನ್ಸ್ ಆಗಿದೆ. ದೀರ್ಘ ವಿಡಿಯೋಗಳಾಗಿರುವ ಜಾಹೀರಾತುಗಳು ಕಾಣಿಸಿಕೊಳ್ಳುತ್ತವೆ. ಮತ್ತು ಈತನಿಗೆ ಡಾಲರ್ಗಳಲ್ಲಿ ಸಾಕಷ್ಟು ಜಾಹೀರಾತು ಹಣ ಸಿಗುತ್ತದೆ ಮತ್ತು ಭಾರತದ ಕರೆನ್ಸಿಯಲ್ಲಿ ಅದು ಹಲವು ಪಟ್ಟು ರೂಪಾಯಿ ಆಗುತ್ತದೆ. ಇದು ಯೂಟ್ಯೂಬ್ನಿಂದ ಹಣ ಗಳಿಸಲು ಸುಲಭವಾದ ಮತ್ತು ಸರಳವಾದ ಮಾರ್ಗವಾಗಿದೆ. ಆದರೆ ಇಲ್ಲಿ ನೀವು ಕೆಲವು ವಿಧಾನಗಳನ್ನು ಅನುಸರಿಸಬೇಕಾಗುತ್ತದೆ. ನೋಡಿ, ಅವ್ರು ನಿಮಗೆ ಹಾಗೆ ಅಮೌಂಟ್ ಕೊಟ್ಬಿಡುವುದಿಲ್ಲ, ಬಟ್ ಅಷ್ಟೊಂದು ಅಮೌಂಟ್ ಕೊಡ್ತಾರೆ ಅಂತಂದರೆ ನೀವು ಕೆಲವೊಂದಿಷ್ಟು ರೂಲ್ಸ್ಗಳಿದ್ದಾವೆ ಅವನ್ನೆಲ್ಲವನ್ನು ನೀವು ಇಲ್ಲಿ ಮಾಡಬೇಕಾಗುತ್ತೆ. ಏನು ರೂಲ್ಸಪ್ಪ ಅಂತಂದರೆ, ಮೊದಲನೆಯದಾಗಿ ನೀವು ಯೂಟ್ಯೂಬ್ ಮತ್ತು ಗೂಗಲ್ ಆಡ್ಸೆನ್ಸ್ ನೀತಿಗಳನ್ನು ಅನುಸರಿಸಬೇಕಾಗುತ್ತದೆ. ಅದರ ನಂತರ ನೀವು ಮೊದಲು ಯೂಟ್ಯೂಬ್ ಚಾನಲ್ ಅನ್ನು ಮಾಡಬೇಕು. ನೀವು ಅದರಲ್ಲಿ ಸಾಮಾನ್ಯ ವಿಡಿಯೋಗಳನ್ನು ಹಾಕಬೇಕು. ಟ್ರೆಂಡಿಂಗ್ ಅಂದರೆ ನೀವು ಟ್ರೆಂಡಿಂಗ್ ವಿಷಯಗಳ ಕುರಿತು ವಿಡಿಯೋಗಳನ್ನು ಮಾಡುತ್ತೀರಿ ಅಂತಂದರೆ, ಇವಾಗ ಏನು ಪ್ರಚಲಿತ ಘಟನೆಗಳು ಅಂತ ಹೇಳ್ತಾರೆ ನೋಡಿ ಕನ್ನಡದಲ್ಲಿ, ಟ್ರೆಂಡಿಂಗ್. ಇವಾಗ ಏನು ಬೇಕಾಗಿರುತ್ತೆ ನೀಡ್ಸ್ಗೆ, ಪಬ್ಲಿಕ್ಕಿಗೆ ಏನು ನೀಡ್ಸ್ ಬೇಕಾಗಿರುತ್ತೆ ಅದನ್ನು ಅದರ ಬಗ್ಗೆ ನೀವು ಇಲ್ಲಿ ವಿಡಿಯೋ ಮಾಡಬೇಕಾಗುತ್ತೆ. ನೋಡಿ, ಪ್ರಸ್ತುತ ಇತ್ತೀಚಿನ ವಿಷಯದಲ್ಲಿ ನಿಮ್ಮ ಪರಿಣಿತ ಏನು ಆ ವಿಷಯದ ಕುರಿತು ವಿಡಿಯೋವನ್ನು ಮಾಡಿ. ಮತ್ತು ಅಂತಂದರೆ ನಿಮ್ಗೆ ಯಾವುದರಲ್ಲಿ ಇಂಟ್ರೆಸ್ಟ್ ಇದೆ ಅದರಲ್ಲಿ ನೀವು ವಿಡಿಯೋ ಮಾಡಬಹುದು. ಮತ್ತು ಆ ವಿಡಿಯೋನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿ ಮತ್ತು ನಿಮ್ಮ ವಿಡಿಯೋ ಯೂಟ್ಯೂಬ್ ಅನ್ನು ಮಾರ್ಗಸೂಚಿಯನ್ನು ಅನುಸರಿಸಬೇಕಾಗುತ್ತದೆ. ನೋಡಿ, ಈ ಯೂಟ್ಯೂಬ್ನವ್ರದ್ದಂತೂ ತುಂಬ ಅಂತಂದರೆ ತುಂಬ ರೂಲ್ಸ್ಗಳಿದ್ದಾವೆ. ಇವನು ಫಾಲೋ ಮಾಡಿದ್ರಾಗಂತೂ ನನಗಂತೂ ಸಿಕ್ಕಾಪಟ್ಟೆ ಬೇಜಾರು. ಓಕೆ, ಇರಲಿ. ನಿಮ್ಮ ವಿಡಿಯೋ ಯೂಟ್ಯೂಬ್ನ ಮಾರ್ಗಸೂಚಿಯನ್ನು ಅನುಸರಿಸಿದಾಗ ನಿಮ್ಮ ಚಾನಲ್ ಹಣ ಗಳಿಸಲ್ಪಡುತ್ತದೆ. ಮತ್ತು ಗೂಗಲ್ ಆಡ್ಸೆನ್ಸ್ನೊಂದಿಗೆ ನೀವು ಗೂಗಲ್ ಆಡ್ಸೆನ್ಸ್ನಲ್ಲಿ ಜಾಹೀರಾತುವನ್ನು ತೋರಿಸಲು ಪ್ರಾರಂಭಿಸುತ್ತದೆ. ನೀವು ಯೂಟ್ಯೂಬ್ ಗಳಿಸಲು ಉತ್ತಮ ಮಾರ್ಗದಿಂದ ಹಣ ಪಡೆಯಲು ಪ್ರಾರಂಭಿಸುವಿರಿ. ಸರ್, ಹಾಗಂದರೆ ನೀವು ಡೈಲಿ 1,000 ರೂಪಾಯಿ ಹಣ ಗಳಿಸ್ತೀರಾ? ನಿಮಗೆ ಇವಾಗ ತಿಂಗಳಿಗೆ 30,000 ರೂಪಾಯಿ ಅಮೌಂಟ್ ಬರುತ್ತಾ? ನೀವೇ ಇದ್ರ ಬಗ್ಗೆ ವಿಡಿಯೋ ಮಾಡಿದ್ದೀರಿ ಅಂತ ನೀವು ಕೇಳಬಹುದು. ನೋಡಿ, ನಾನು ಇದರಲ್ಲಿ 5 ಹಂತಗಳನ್ನು ತೋರಿಸಿದ್ದೀನಿ. ಈ 5 ಹಂತಗಳಿಂದ ಗಳಿಸುವುದು, ನೋಡಿ, ಯೂಟ್ಯೂಬ್ನಲ್ಲಿ ದಿನಕ್ಕೆ 1,000 ಅಲ್ಲ, ದಿನಕ್ಕೆ ಕಡಿಮೆ ಅಂತಂದರೂ 1,00,000 ಗಳಿಸೋರು ಕೂಡ ಇದ್ದಾರೆ. ನಾನು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೇನೆ. ಮತ್ತು ನಾನು ಎಷ್ಟು ಯೂಟ್ಯೂಬ್ನಿಂದ ಅರ್ನಿಂಗ್ ಮಾಡ್ತಿದ್ದೀನಿ, ಅರ್ನಿಂಗ್ ಮಾಡ್ತಿದ್ದೇನೆ ಅಥವಾ ಇನ್ನೂ ಇಲ್ವಾ ಅನ್ನೋದನ್ನು ಕೂಡ ಕಂಪ್ಲೀಟಾಗಿ ಒಂದು ವಿಡಿಯೋ ಮಾಡ್ತಾನೆ. ಇದರಿಂದ ನಿಮಗೆ ಮೋಟಿವೇಶನ್ ಸಿಕ್ಕು, ನೀವು ಕೂಡ ವಿಡಿಯೋ ಮಾಡ್ಬೋದು. ಅದಕ್ಕಾಗಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಂಡಿರಿ. ಯಾಕಂತಂದರೆ ಇಲ್ಲಿ ಯೂಟ್ಯೂಬ್ ಬಗ್ಗೆ ನಾನು ಹೇಗೆ ಆನ್ಲೈನಲ್ಲಿ ಅರ್ನಿಂಗ್ ಮಾಡೋದು ಅನ್ನೋದನ್ನು ಕಂಪ್ಲೀಟಾಗಿ ಇನ್ಮೇಲೆ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾನೆ. ಅದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ನಾನು ನಿಮಗೆ ತಿಳಿಸ್ತೇನೆ. ನೋಡಿ, ನಾನು ಇದರಲ್ಲಿ ಸ್ಟೆಪ್ ನಂಬರ್ 1 ನೀವು ಬ್ಲಾಗಿಂಗಿಂದ ಹೇಗೆ ಅರ್ನಿಂಗ್ ಮಾಡೋದು, ಮತ್ತು ಸ್ಟೆಪ್ ನಂಬರ್ 2 ನೀವು ಯೂಟ್ಯೂಬಿಂದ ಅಂದರೆ ಇವೆರಡು ಕೂಡ ಗೂಗಲ್ನಿಂದಲೇ ಅರ್ನ್ ಆಗ್ತವೆ. ಇವು ಎರಡರಿಂದ ನೀವು ಅರ್ನಿಂಗ್ ಮಾಡೋದು ಹೇಗೆ ಅನ್ನೋದನ್ನು ತಿಳ್ಕೊಂಡ್ರಿ. ಮತ್ತು ಇನ್ನೂ 3 ಸ್ಟೆಪ್ಸ್ಗಳಿದ್ದಾವೆ. ಈ 3 ಸ್ಟೆಪ್ಸ್ಗಳನ್ನು ನಾನು ಹೇಳ್ತಾ ಕೂತ್ಕೊಂಡ್ರೆ ವಿಡಿಯೋ ತುಂಬ ಅಂತಂದರೆ ತುಂಬ ಲಾಂಗ್ ಆಗುತ್ತೆ. ಸೊ ನೀವು ವಿಡಿಯೋ ನೋಡ್ತಿರೋ ಇಲ್ವೋ ಗೊತ್ತಿಲ್ಲ, ನಾನು ಸ್ಟೆಪ್ ಪಾರ್ಟ್ 2 ಅಂತ ಮಾಡ್ತೇನೆ. ಆ ಪಾರ್ಟ್ 2ದಲ್ಲಿ ಇನ್ನೂ 3 ಸ್ಟೆಪ್ಸನ್ನು ಕಂಪ್ಲೀಟಾಗಿ ತಿಳಿಸ್ಕೊಡ್ತೇನೆ. ಓಕೆ, ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ